ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರಿಂದ ದೂರು ಅರ್ಜಿಗಳನ್ನು ಸ್ವೀಕರಿಸಿದರು. ಈ ಸಂದರ್ಭ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಅರ್ಜಿಗಳನ್ನು ಸಲ್ಲಿಸಿದರು. ಈ ಸಂದರ್ಭ ಕುಂದಗ್ರಾಮದ ಚೇಂದಿರ ವನಿತಾ ಅಪ್ಪಣ್ಣ ಅವರು ತಮ್ಮ ತೋಟದ ಮಾರ್ಗದ ರಸ್ತೆಯನ್ನು ಸಂಚರಿಸದಂತೆ ಗುಂಡಿ ತೋಡಲಾಗಿದ್ದು ತಾವು ವೃದ್ಧ ದಂಪತಿ ಮನೆಗೆ ತೆರಳಲು ದಾರಿ ಇಲ್ಲದಂತಾಗಿದೆ ಎಂದು ಲೋಕಾಯುಕ್ತ ಅಧಿಕಾರಿಗಳ ಗಮನ ಸೆಳೆದರು. ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸುವಂತೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲೋಕಾಯುಕ್ತರು ಸೂಚನೆ ನೀಡಿದರು. ಒಂದು ವಾಲೆಂಟು ಕೊಟ್ಟಿದ್ದೆ, ಅಕಸ್ಮಾತ್ ಏನಾದರೂ 2 ಡೇಸ್ ಒಳಗೆ ಅವರು ಕರೆಕ್ಟಾಗಿ ಮಾಡಿಕೊಟ್ಟಿಲ್ಲ ಅಂದರೆ ನೀವು ದಯವಿಟ್ಟು ಯಾರ್ಯಾರು ರೆಕ್ವೆಸ್ಟ್ ತೆಗೆದುಕೊಂಡು ಅದು ಇಓಡ್ ಇರ್ಬೋದು, ಪಿಓಡ್ ಇರ್ಬೋದು, ತಹಸೀಲ್ದಾರ್ ಅವರೆಲ್ಲರೂ ಸೇರಿಸಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ. ವಯಸ್ಸಾದ ಹಿರಿಯ ನಾಗರಿಕರು ನಮಗೆ ಮತ್ತು ಎಕ್ಸ್ ಆರ್ಡಿನರಿಗೆ ನಮಗೆ ಏನೂ ಸಹಕಾರ ಮಾಡ್ತಾ ಇಲ್ಲ. ದಯವಿಟ್ಟು ಅವರಿಗೆ ಕ್ರಮ ಕೈಗೊಂಡಿದ್ದರೆ ಒಂದು ಕಾರ ವಾಲೆಂಟು ಕೊಡ್ತೇನೆ, ಅದನ್ನು ಫಿಲ್ ಮಾಡಿ. ತಹಸೀಲ್ದಾರ್ ಪೊನ್ನಂಪೇಟೆ ಅವರ ಆಫೀಸಿಗೆ ಬಂದಿದ್ವಿ. ಅಲ್ಲಿ ಬಂದಿದ್ದಾಗ ಲೋಕಾಯುಕ್ತ ಅವರು ಬಂದಿದ್ದಾರೆ ಅಂಥೇಳಿ ಅವರ ಮುಂದೆ ನಾವು ಕಷ್ಟವನ್ನೆಲ್ಲ ತೋಡಿಕೊಂಡಿದ್ದೀವಿ. ಅವರು ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಸರಿ ಮಾಡಿ ಕೊಡ್ತೀವಿ ಅಂತೇಳಿ ತಹಸೀಲ್ದಾರನ್ನ ಕರೆದುಬಿಟ್ಟು ಏನೇನು ಮಾಡಬೇಕು ಅಂತ ವಿವರಣೆ ಕೊಟ್ಟಿದ್ದಾರೆ. ಅದು ಆಗಲಿಲ್ಲ ಅಂದರೆ ಮುಂದಿನ ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರು ಹೇಳ್ಕೊಡ್ತಾರೆ. ಅದೇ ಪ್ರಕಾರ ನಾವು ನಡೆಯುತ್ತೀವಿ. ಇವಾಗ ನಾವು ನಮ್ಮ ಒಂದೇ ಒಂದು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ, ನಮ್ಮ ದೇಶ ಸೇವೆ ಮಾಡಿ ನಾವು ಇವತ್ತು ಈ ವಯಸ್ಸಿನಲ್ಲಿ, ನಮ್ಮ ಹಸ್ಬೆಂಡಿಗೆ 75 ವರ್ಷ, ನನಗೆ 68 ವರ್ಷ, ನಾವು ಚಿಕ್ಕ ವಯಸ್ಸವರಲ್ಲ. ಏನೋ ನಮ್ಮ ಜಾಗದಲ್ಲಿ ನಾವು ಈ ಉಳಿದು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ನಾವು ದುಡ್ಡು ಹಾಕಿ ಏನೋ ಒಂದು ಇದು ನಮ್ಮ ಓಲ್ಡ್ ಏಜನ್ನು ಇಲ್ಲೇ ಮಾಡೋಣ ಅಂತ ಬಂದರೆ ಈ ರೀತಿಯಲ್ಲಿ ನಮ್ಮ ಊರಿನವರಿಂದ ನಮಗೆ ತೊಂದರೆ ತುಂಬಾ ಆಗಿದೆ. ದಯವಿಟ್ಟು ಇದನ್ನು ಪರಿಹಾರ ಮಾಡಿಕೊಡಬೇಕು ಅಂತೇಳಿ ನಾವು ಲೋಕಾಯುಕ್ತದಲ್ಲಿ ಮೊರೆ ಹೋಗಿದ್ದೇವೆ. ಸಭೆಯಲ್ಲಿ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಎನ್ಎಸ್ ಪ್ರಶಾಂತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೋಣಿಯಂಡ ಅಪ್ಪಣ್ಣ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಯತಿರಾಜ್, ಎಡಬಲ್ ಇ ವಿಕೆ ಮಹದೇವ್, ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ದೀನಾ ಎಂಕೆ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕವಿತಾ ಪಿಪಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಶಾ ಜೆಬಿ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭ ಸಭೆಯ ಕುರಿತು ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಎನ್ಎಸ್ ಪ್ರಶಾಂತ್ ಅವರು ಮಾಹಿತಿ ನೀಡಿದರು. ಮಡಿಕೇರಿ ಜಿಲ್ಲೆ ಲೋಕಾಯುಕ್ತ ಉಪಾಧೀಕ್ಷಕರು ದಿನಾಂಕ 13/12/2023 ಪೊನ್ನಂಪೇಟೆ ತಾಲೂಕು ಕಚೇರಿಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ವಿಚಾರದಲ್ಲಿ ಸಭೆ ಏರ್ಪಡಿಸಿರ್ತಾರೆ. ಮತ್ತು ಆ ಸಮಯದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಮತ್ತು ತಾಲೂಕಿನ ಎಲ್ಲ ಜನರ ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಯಾವುದೇ ಸುಗಮವಾಗಿ ನಡೀಲಿ ಮತ್ತು ಯಾವುದೇ ಸಾರ್ವಜನಿಕರಿಗೆ ಅಡಚಣೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಲೋಕಾಯುಕ್ತರು ಈ ಸಭೆನ ಪ್ರತಿ ಮಾಹೆನಲ್ಲಿ ಏರ್ಪಡಿಸ್ತಾರೆ. ಹಾಗಾಗಿ ನಿನ್ನೆ ಈ ಸಭೆ ನಡೆದಿದೆ. ಮತ್ತು ಪ್ರತಿ 1.5 ತಿಂಗಳಿಗೆ ಒಂದು ಸಾರಿ ಈ ಸಭೆ ನಡೀತದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದರೆ, ನಾವು ಲೋಕಾಯುಕ್ತರು ಆಗಮನ ಲೋಕಾಯುಕ್ತರ ಉಪಾಧೀಕ್ಷಕರ ಆಗಮನಕ್ಕೆ ಮುಂಚೆಯೇ ನಾವು ಒಂದು ವಾರಕ್ಕೆ ಮುಂಚಿತವಾಗಿ ನಾವು ವ್ಯಾಪಕವಾಗಿ ಪ್ರಚಾರ ನೀಡ್ತೀವಿ. ಹಾಗಾಗಿ ಪ್ರತಿ ಎಲ್ಲ ಸಾರ್ವಜನಿಕರು ಸಹ ಅವರ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಯಾವುದೇ ಅಡಚಣೆಯಾದರೂ ಆ ದಿನಾಂಕ ನಿಗದಿತ ಸಮಯ ಮತ್ತು ದಿನಾಂಕದಲ್ಲಿ ನಿಗದಿತ ಸ್ಥಳಕ್ಕೆ ಹಾಜರಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿರುತ್ತೆ. TV1 ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.